ಮಾಕ್ ರಿಸಲ್ಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಭಾಳ ಜನ ಕೇಳಿದ್ದೀರಾ. ಸೊ ವಿದ್ಯಾರ್ಥಿಗಳೇ, ಮಾಕ್ ರಿಸಲ್ಟ್ ಅಂದರೆ ಎಲ್ಲರೂ ಕೂಡ ಗೊತ್ತಿದೆ ನಿಮಗೆ, ಮಾಕ್ ರಿಸಲ್ಟ್ ಅಂದರೆ ಇವಾಗ ಫಸ್ಟ್ ಇವಾಗ ಕ್ರಿಕೆಟ್ ಆಡುವಾಗ ಫಸ್ಟ್ ಟ್ರಯಲ್ ಬಾಲ್ ಅಂತಾರಲ್ಲ ಅದಕ್ಕೆ ಮಾಕ್ ರಿಸಲ್ಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಓ ನನ್ನ ಕಾಲೇಜ್ ಇದು ಸಿಗ್ಬೋದಾ. ಮಾಕ್ ರಿಸಲ್ಟ್ ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಎರಡು ಕೂಡ ಸೇಮ್ ಆಗಿರುತ್ತೆ. ಸೊ ಇಫ್ ಯು ಡಿಡೆಂಟ್ ಚೇಂಜ್ ದ ಆಪ್ಷನ್ಸ್, ನೀವು ಚೇಂಜ್ ಮಾಡಿದ್ರೆ ಮತ್ತೆ ಏನಾದರೂ ವೇರಿಯೇಷನ್ ಆಗುತ್ತೆ. ಓಕೆ, ಮತ್ತು ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಏನಂದರೆ ಈ ವರ್ಷ ಮಾಕ್ ರಿಸಲ್ಟಿಗೆ ನಮ್ಮ ಯಾಕಂದರೆ ನಾನು ಎಲ್ಲ ಕೂಡ ಹೇಳಿದ್ದೇನೆ ಜಾಸ್ತಿ ಕಾಲೇಜನ್ನು ಎಂಟ್ರ್ ಮಾಡಿ, ಇನ್ನೂ ಕೂಡ ಜಾಸ್ತಿ ಕಾಲೇಜಸ್ ಆ್ಯಡಪ್ ಆಗಿದ್ದಾವೆ. ಓಕೆ, ಹಾಗಾಗಿ ನೀವು ಮ್ಯಾಕ್ಸಿಮಮ್ ಕಾಲೇಜನ್ನು ಎಂಟ್ರ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕೂಡ ಲಾಸ್ಟಿಗೆ ಬೇಡದೇ ಇರುವಂಥ ಕಾಲೇಜ್ ನಿಮ್ಗೆ ಯಾವುದು ಇಷ್ಟ ಇಲ್ಲ ಹಾಕುವಂತ ಬನ್ನಿ. ಯಾಕಂದರೆ ಈ ವರ್ಷ ಕಾಂಪಿಟೇಷನ್ ಹಾಗೆ ಇದೆ, ಯಾರು ಕೂಡ ಮಿಸ್ ಆಗದೇನೆ ಎಲ್ಲರೂ ಕೂಡ ಅಡ್ಮಿಷನ್ ಆಗಬೇಕಂತ ನನ್ನ ಹಾರೈಕೆ. ಸೊ ಹಂಗಾಗಿ ಎಲ್ಲರೂ ಕೂಡ ಅಡ್ಮಿಷನ್ ಆಗಬೇಕು. ಸೊ ಪ್ಲೀಸ್ ಎಲ್ಲರೂ ಕೂಡ ಆದಷ್ಟು ಆಪ್ಷನ್ಸ್ಗಳನ್ನು ನೀಡಿ. ಮತ್ತು ಮಾಕ್ ರಿಸಲ್ಟ್ ಬಂದ ತಕ್ಷಣವೇ, ಇವಾಗ ಆ್ಯಕ್ಚುಲಿ 11 ತಾರೀಕು ಸಂಜೆ 6 ಗಂಟೆ ಅಂತ ಹೇಳಿದ್ದಾರೆ, ಬಟ್ ಅದು ವೇರಿಯೇಷನ್ ಆಗುತ್ತೆ, 6 ಆಗಲಿಕ್ಕಿಲ್ಲ 7:30 ಆಗ್ಬೋದು. ಪ್ರತಿ ವರ್ಷ ನಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಿದೆ, ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೈಮ್. ಓಕೆ, ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಒಂದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೂಡ ಇನ್ನೂ ಕೂಡ ಮತ್ತೆ ಮಾಡಿಫಿಕೇಶನ್ ಮಾಡ್ಬೋದು, ಮತ್ತು ಫಸ್ಟ್ ರೌಂಡಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಬಟ್ ಸೆಕೆಂಡ್ ರೌಂಡಿಗೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ರೌಂಡ್ ಮತ್ತು ಮಾಕ್ ಅಲಾಟ್ಮೆಂಟಿಗೆ ಜಾಸ್ತಿ ಕಾಲೇಜನ್ನು ಆ್ಯಡ್ ಮಾಡಿ. ಓಕೆ, ಇದೊಂದು ಸಲ ಟ್ರಯಲ್ ನಿಮಗೆ. ಓಕೆ, ಸೂನ್ ದೇರ್ ವಿಲ್ ಬಿ ಎ ಮಾಕ್ ರಿಸಲ್ಟ್, ಅಲ್ಲ ಅಪ್ಲೋಡ್ ಇನ್ನೂ ಮೆನಿ. ನಿಮಗೆ ಕೆಲವೊಂದು ಟೆಕ್ನಿಕ್ಸ್ ಹೇಳ್ತೇನೆ ಫಸ್ಟ್ ರೌಂಡಲ್ಲಿ ಬಂದಾಗ. ಸೊ ಡೋಂಟ್ ವರಿ, ಎಲ್ಲ ಕೂಡ ಚೆನ್ನಾಗಿ ನಮ್ಮ ಚಾಲೆಂಜಸ್ ಬಂದಿರಂದ ಮುಗೀತು. ಡೆಫಿನೆಟ್ಲಿ ಯುಲ್ ಡೆಫಿನೆಟ್ಲಿ ಐ ಕ್ಯಾನ್ ಪ್ರಾಮಿಸ್ ಯು ವಿಲ್ ಗೆಟ್ ದ ಅಡ್ಮಿಷನ್. ಓಕೆ, ಸೊ ಲೈಕ್ ಮಾಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.